ರಾಜ್ಯ ಸರ್ಕಾರವು ಮಲೆನಾಡಿನಲ್ಲಿ ರೈತರ ಭೂಮಿಯನ್ನು ಅಕ್ರಮವಾಗಿ ಅರಣ್ಯ ಇಲಾಖೆಗೆ ನೀಡುತ್ತಿದೆ. ರಾಜ್ಯ ಸರ್ಕಾರ ಕಾಗೋಡು ತಿಮ್ಮಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಿ. ಬಂಗಾರಪ್ಪನವರ ಜನ್ಮದಿನವನ್ನ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಆಚರಿಸಲಿ ಎಂದು ಮಾನವ ಹಕ್ಕು ಹೋರಾಟ ಸಮಿತಿ ಒತ್ತಾಯಿಸಿದೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಬಿಎನ್ ರಾಜು, ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಹೋಬಳಿಯಲ್ಲಿ ಸುಮಾರು 65 ಎಕರೆಗೂ ಹೆಚ್ಚು ರೈತರ ಸಾಗುವಳಿ ಭೂಮಿಯನ್ನ ಸುಳ್ಳು ಪುರಾವೆಯನ್ನ ಸೃಷ್ಟಿಸಿ ಅರಣ್ಯ ಇಲಾಖೆಯು ರೈತರ ಮೇಲೆ ದೂರು ದಾಖಲಿಸಿದೆ. ಇದನ್ನ ಖಂಡಿಸಿ ಈ ಹಿಂದೆಯೂ ಹೋರಾಟ ನಡೆದಿತ್ತು. ರೈತರ ಪಹಣಿಯನ್ನ ರದ್ದು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ರೈತರ ಪರವಾಗಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ನಾವು ಭದ್ರಾವತಿಯಿಂದ 25ನೇ ತಾರೀಕು ಕಳೆದ ತಿಂಗಳು ಬಂದು ಪಾದಯಾತ್ರೆ ಮೂಲಕ ಬಂದು ಡಿ ಸಿ ಕಚೇರಿ ಮುಂದೆ ಸತ್ಯ ಹಗಲು ರಾತ್ರಿ ಹೋರಾಟ ನಡೆಸ್ತಾ ಇದ್ದೀವಿ. 16 ದಿನ ಆಗಿದೆ. ಸೊ ಈ ಡಿ ಬಿ ಹಳ್ಳಿ ವಿಷಯವನ್ನು ಈಗಾಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ. 1960ರಲ್ಲಿ ಜಮೀನು ಕೊಟ್ಟಂಥ ಸರ್ಕಾರ 34 ಜನ ಕುಟುಂಬಕ್ಕೆ 68 ಎಕರೆ ಜಮೀನು ಕೊಡುತ್ತೆ. ಅವರೆಲ್ಲರೂ ಸಾಗುವಳಿ ಮಾಡ್ತಾ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ 80-85ರಲ್ಲಿ ಇದು ಅರಣ್ಯ ಜಮೀನು ಅಂತೇಳಿ ಅವ್ರನ್ನೆಲ್ಲರನ್ನೂ ಮೇಲೆ ಕೇಸ್ ದಾಖಲೆ ಮಾಡಿ ಜೈಲಿಗೆ ಹಾಕ್ತಾರೆ. ಅದಾದಮೇಲೂ ಕೂಡ ಸಾಗುವಳಿನ ಮಾಡಿಕೊಂಡೇ ಬರ್ತಾರೆ. ಆದರೆ ಪಾಣಿ ಈವರೆಗೂ ಕೂಡ ರದ್ದು ಮಾಡಿರಲಿಲ್ಲ, ಹಕ್ಕುಪತ್ರನ ರದ್ದು ಮಾಡಿರಲಿಲ್ಲ. ಆದರೆ ಏಕಾಏಕಿ ಈಗ ಮೊನ್ನೆ ನಾವು ಸತ್ಯಾಗ್ರಹ ಮಾಡಿದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ನಿಮಗೇನೂ ತೊಂದರೆ ಕೊಡಲ್ಲ, ಪ್ರಾದೇಶಿಕ ಕಚೇರಿ ಆದೇಶವನ್ನು ಪರ್ಯಾಯ ವ್ಯವಸ್ಥೆ ಇದೆ, ನಾವು ಜಮೀನು ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ ಪಾಣಿಯನ್ನು ಅದನ್ನು ರದ್ದು ಮಾಡಿದಾರೋ ಡಿಲೀಟ್ ಮಾಡಿದರೋ ಅದೊಂದು ಅರ್ಥ ಆಗ್ತಾ ಇಲ್ಲ. ಅವರು ಅರಣ್ಯ ಇಲಾಖೆಗೂ ಸೇರಿಸಲಿಲ್ಲ, ನಮ್ಮ ಹೆಸರುಗಳು ಕೂಡ ಇಲ್ಲ. ಹಾಗಾಗಿ ಇದು ಅಕ್ರಮ. ಇದು ಇಲ್ಲ, ಎಲ್ರಿಗೂ ನೋಟಿಸ್ ಕೊಟ್ಟು ನಿಮ್ಮ ತಪ್ಪಿದೆ ಅಂತೇಳಿ ಅವರು ರದ್ದು ಮಾಡಿ ಪರ್ಯಾಯ ಜಮೀನನ್ನು ಕೊಡಲಿಕ್ಕೆ ಪ್ರಾದೇಶಿಕ ಕಚೇರಿ ಆದೇಶ ಇದ್ದರೂ ಕೂಡ ಆ ಜಮೀನು ಕೊಟ್ಟಲಿಲ್ಲ. ಹಾಗಾಗಿ ನಾವು ಮುಂದುವರೆದು ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗಾಗಲೇ ನಾವು ನಿಮ್ಗೆ ಹೇಳಿದ್ವಿ, 10th September ಕಾಗೋಡು ತಿಮ್ಮಪ್ಪನವ್ರಿಗೆ ನಾವು ವಿಶ್ವಮಾನವ ಪ್ರಶಸ್ತಿಯನ್ನು ಕೊಡ್ತೇವೆ ಅಂತೇಳಿ. ನಾಳೆ 10ನೇ ತಾರೀಕು. ಹಾಗಾಗಿ ನಾವು ನಾಳೆ ಬೆಳಿಗ್ಗೆ ಸಾಗರದ ಅವರ ಸ್ವಗೃಹದಲ್ಲಿ ಹಿರಿಯ ರಾಜಕಾರಣಿಗಳು, ಪ್ರಜ್ಞಾವಂತ ರಾಜಕಾರಣಿಗಳು, ತುಂಬ ಅರ್ಥಪೂರ್ಣವಾದಂಥ ದೇಶದಲ್ಲಿ ಏನಾದ್ರು ರಾಜಕಾರಣಿಗಳಲ್ಲಿದ್ದರೆ ಅದು ನಮ್ಮ ಕರ್ನಾಟಕದಲ್ಲಿ ಭಾಳ ಉತ್ತಮ ವ್ಯಕ್ತಿ, ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಭಾಳ ಪ್ರಾಮಾಣಿಕತೆಯಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಮಾನ್ಯ ಕಾಗೋಡು ತಿಮ್ಮಪ್ಪನವ್ರಿಗೆ ಸರ್ಕಾರಕ್ಕೆ ನಾವು ಕರ್ನಾಟಕ ರತ್ನ ಕೊಡಿ ಅಂತ ಹೇಳಿದ್ವಿ, ಆದರೆ ಇದುವರೆಗೂ ಕೊಡಲಿಲ್ಲ ಅವರು. ಹಾಗಾಗಿ ನಾವು ಸಾರ್ವಜನಿಕವಾಗಿ ರೈತರು, ಕೂಲಿಕಾರರು ಪರವಾಗಿ ವಿಶ್ವಮಾನವ ಅಂತ ಹೇಳಿದ್ರೆ ಪ್ರಪಂಚದ ಎಲ್ಲ ಜನರನ್ನು ಪ್ರೀತಿ ಮಾಡ್ತಕ್ಕಂಥ, ಎಲ್ಲ ಮನುಷ್ಯರನ್ನು ಮನುಷ್ಯರು ಅಂತ ನೋಡ್ತಕ್ಕಂಥ, ಮಾನವೀಯ ಮೌಲ್ಯ ಇರತಕ್ಕಂಥ ಒಂದು ವಿಚಾರವೇ ವಿಶ್ವಮಾನವ ಅಂತೇಳಿ. ಅದು ಅಂಬೇಡ್ಕರ್, ಗಾಂಧೀಜಿ, ಬಸವಣ್ಣ, ಕುವೆಂಪು ಇವರೆಲ್ಲರೂ ನಡೆದಂಥ ಹಾದಿಯಲ್ಲಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ನಡೆದಿದ್ದಾರೆ. ಹಾಗಾಗಿ ಅವರಿಗೆ ವಿಶ್ವಮಾನವ ಅಂತಕ್ಕಂಥ ಒಂದು ಪ್ರಶಸ್ತಿನ ಕೊಟ್ಟು ನಾಳೆ ನಾವು ಸಾರ್ವಜನಿಕವಾಗಿ ಗೌರವಿಸಬೇಕು ಅಂತಿದ್ದೇವೆ. 1960ರಲ್ಲಿ 34 ಜನಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ. 60ನೇ